ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಇಂದು RBI ಬ್ಯಾಂಕಿನ ರೇಪೋ ದರದ ಬಗ್ಗೆ ಕೆಲವೊಂದು ಅಂಶಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ರೇಪೋ ದರವು ದೇಶದ ಕೇಂದ್ರ ಬ್ಯಾಂಕಿನ ಹಣದ ಯಾವುದೇ ಕೊರತೆಯ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣವನ್ನು ನೀಡುವ ದರ ಇದಾಗಿದೆ. ಹಣದುಬ್ಬರವನ್ನು ನಿಯಂತ್ರಿಸಲು ಹಣಕಾಸಿನ ಅಧಿಕಾರಿಗಳು ಈ ರೇಪೋ ದರವನ್ನು ಬಳಸುತ್ತಾರೆ. ಹಣದುಬ್ಬರ ಸಂಭವಿಸಿದಾಗ ಕೇಂದ್ರೀಯ ಬ್ಯಾಂಕುಗಳು ಈ ರೇಪೋ ದರವನ್ನು ಹೆಚ್ಚಿಸುತ್ತವೆ. ಏಕೆಂದರೆ ಬ್ಯಾಂಕುಗಳು ಕೇಂದ್ರೀಯ ಬ್ಯಾಂಕಿನಿಂದ ಎರವಲು ಪಡೆಯಲು ಅಸಹಜವಾಗಿ ವರ್ತಿಸುತ್ತವೆ. ಇದು ಅಂತಿಮವಾಗಿ ಆರ್ಥಿಕತೆಯಲ್ಲಿ ಹಣ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ. ಹಣದುಬ್ಬರದ ಒತ್ತಡದ ಕುಸಿತದ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕ್ ಇದಕ್ಕೆ ವಿರುದ್ಧವಾದ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ರೇಪೋ ಮತ್ತು ರಿವರ್ಸ್ ರೇಪೋ ದರಗಳು ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯದ ಒಂದು ಭಾಗವನ್ನು ಇದು ರೂಪಿಸುತ್ತದೆ. ರೇಪೋ ಅಥವಾ ಮುಖ ಖರೀದಿ ಆಯ್ಕೆಯ ಅಲ್ಪಾವಧಿಯ ಸಾಲಕ್ಕೆ ಒಂದು ಇದು ವಿಧಾನವಾಗಿದೆ. ಇದರಲ್ಲಿ ಬ್ಯಾಂಕುಗಳು RBIಗೆ ಅನುಮೋದಿತ ಸರ್ಕಾರಿ ಸೆಕ್ಯೂರಿಟಿಗಳನ್ನು ಮಾರಾಟ ಮಾಡುತ್ತವೆ ಮತ್ತು ಹಣವನ್ನು ವಿನಿಮಯವಾಗಿ ಪಡೆಯುತ್ತವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಒಂದು ರೇಪೋ ವಹಿವಾಟಿನಲ್ಲಿ RBI ಬ್ಯಾಂಕಿನಿಂದ ಸರ್ಕಾರಿ ಭದ್ರತೆಗಳನ್ನು ಮರುಪಡೆಯುತ್ತದೆ. ಇದು ದೇಶದ ವಿತ್ತೀಯ ವ್ಯವಸ್ಥೆಯಲ್ಲಿ ನಿರ್ವಹಿಸಲು ನಿರ್ಧರಿಸಿದ ಹಣದ ಮಟ್ಟವನ್ನು ಅವಲಂಬಿಸಿರುತ್ತದೆ. RBIನಿಂದ ಬ್ಯಾಂಕುಗಳು ಸಾಲ ಪಡೆಯುವ ರಿಯಾಯಿತಿ ದರ ರೇಪೋ ದರವಾಗಿದೆ. ರೇಪೋ ದರದಲ್ಲಿ ಕಡಿತವು ಕಡಿಮೆ ದರದಲ್ಲಿ ಹಣವನ್ನು ಪಡೆಯಲು ಬ್ಯಾಂಕುಗಳಿಗೆ ಸಹಾಯ ಮಾಡುತ್ತದೆ. ರೇಪೋ ದರದ ಹೆಚ್ಚಳವು RBIನಿಂದ ಬ್ಯಾಂಕುಗಳ ಸಾಲಗಳನ್ನು ಹೆಚ್ಚು ದುಬಾರಿ ಮಾಡುತ್ತದೆ. ಬ್ಯಾಂಕುಗಳು ಹಣವನ್ನು ಎರವಲು ಪಡೆಯಲು RBI ಹೆಚ್ಚು ದುಬಾರಿ ಮಾಡಲು ಬಯಸಿದರೆ ಇದು ರೇಪೋ ದರವನ್ನು ಹೆಚ್ಚಿಸುತ್ತದೆ. ಅಂತೆಯೇ ಬ್ಯಾಂಕುಗಳ ಹಣವನ್ನು ಎರವಲು ತೆಗೆದುಕೊಳ್ಳುವುದಕ್ಕೆ ಅಗ್ಗವಾಗಿಸಲು ಬಯಸಿದರೆ ಅದು ರೇಪೋ ದರವನ್ನು ಕಡಿಮೆ ಮಾಡುತ್ತದೆ. ರಿವರ್ಸ್ ರೇಪೋ ವಹಿವಾಟಿನಲ್ಲಿ ಬ್ಯಾಂಕುಗಳು ಸರ್ಕಾರಿ ಭದ್ರತಾ ಪತ್ರಗಳನ್ನು RBI ರೂಪಿಸುತ್ತದೆ ಮತ್ತು ಬ್ಯಾಂಕಿಂಗ್ ನಿಯಂತ್ರಕರಿಗೆ ಹಣವನ್ನು ಸಾಲ ನೀಡುತ್ತದೆ. ರಿವರ್ಸ್ ರೇಪೋ ದರವು RBI ಬ್ಯಾಂಕುಗಳಿಂದ ಹಣವನ್ನು ಎರವಲು ಪಡೆಯುವ ದರ ಇದಾಗಿದೆ. ಬ್ಯಾಂಕುಗಳು RBIಗೆ ಹಣವನ್ನು ನೀಡಲು ಯಾವಾಗಲೂ ಸಂತೋಷವಾಗಿದೆ, ಏಕೆಂದರೆ ಅವರ ಹಣವು ಉತ್ತಮವಾಗಿ ಸುರಕ್ಷಿತವಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಬೇಸಿಕ್ ಅಕೌಂಟಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸ್ನೇಹಿತರೆ. ಧನ್ಯವಾದಗಳು.